ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ವಿಶ್ವಮಾನವ ಸಂದೇಶ ಸಾರಿದ ಕುವೆಂಪು ನಾಡು ಕಂಡ ಶ್ರೇಷ್ಠ ಕವಿ ಎಂದು ತುಮಕೂರಿನಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದ್ದಾರೆ. ರೈತರ ಕಷ್ಟ ಅರಿತು ಅನ್ನದಾತನ ಮಹತ್ವ ಸಾರಿ ದೇಶಕ್ಕೆ ಅನ್ನ ನೀಡುವ ನೇಗಿಲ ಯೋಗಿಯನ್ನ ಶಾಶ್ವತವಾಗಿ ನೆನಪಿಸುವಂತೆ ರೈತಗೀತೆ ಬರೆದ ರಾಷ್ಟ್ರಕವಿ ಕುವೆಂಪು ನಾಡು ಕಂಡ ಶ್ರೇಷ್ಠ ಕವಿ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ನಡೆದ ವಿಶ್ವಮಾನವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ರೈತಗೀತೆ ಮೂಲಕ ವಿಶ್ವಕ್ಕೆ ರೈತ ಏನು, ರೈತನಿಲ್ಲದೆ ದೇಶಕ್ಕೆ ಉಳಿಗಾಲವಿಲ್ಲ ಎಂಬುದನ್ನ ಕುವೆಂಪು ತಿಳಿಸಿದ್ದಾರೆ. ಇದರೊಟ್ಟಿಗೆ ಮಾನವೀಯತೆ ಮೌಲ್ಯ ತಿಳಿಸಿ ವಿಶ್ವಮಾನವ ಸಂದೇಶ ಸಾರಿದ ಕುವೆಂಪು ಹೆಸರಲ್ಲಿ ವಿಶ್ವಮಾನವ ದಿನಾಚರಣೆ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದರು. ಇಂದು ರೈತ ಸಂಕಷ್ಟದಲ್ಲಿದ್ದಾನೆ. ನಾನು ಸಂಸದನಾಗಿ ರೈತನ ಬೆಳೆಗೆ ವೈಜ್ಞಾನಿಕ ಬೆಲೆ ನೀಡಬೇಕು, ಅವನ ಸಂಪೂರ್ಣ ಸಾಲವನ್ನು ಮಾಡಬೇಕು, ರೈತರಿಗೂ ಗೌರವ ಡಾಕ್ಟರೇಟ್ ನೀಡಬೇಕು ಎಂದು ಸಂಸತ್ನಲ್ಲಿ ಒತ್ತಾಯಿಸಿದ್ದೇನೆ. ಕುವೆಂಪು ಬರೆದ ರೈತಗೀತೆಯ ಮಹತ್ವವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಸರ್ಕಾರಗಳು ರೈತಪರವಾದ ನಿಲುವು ತಾಳಬೇಕು ಎಂದು ಆಗ್ರಹಿಸಿದರು. ರೈತನಿಗೂ ಕೂಡ ಗೌರವ ಡಾಕ್ಟರೇಟ್ ಕೊಡಬೇಕು ಹಾಗೆ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಲೋಕಸಭೆಯಲ್ಲಿ ಮಾತನಾಡಿದೆ. ಅದೆಲ್ಲಕ್ಕೆ ಅದೆಲ್ಲ ನನ್ನ ಭಾಷಣಕ್ಕೆ ಗೌರವ ಬಂದಿದ್ದು ಬೆಲೆ ಬಂದಿದ್ದು ನಾನು ಕುವೆಂಪು ಅವರ ಒಂದು ಸಾಲನ್ನ ಅಲ್ಲಿ ಉಲ್ಲೇಖ ಮಾಡಿದೆ ಕನ್ನಡದಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವ ನೀಡುವನು ಅಂತ ಹೇಳಿದ್ದೀನಿ. ಅದು ಗೊತ್ತಾಗಲ್ವಲ್ಲ ಕನ್ನಡ, ನಾವು ಯಾಕಂದ್ರೆ ಕನ್ನಡ ಮೊದಲೇ ನಾನು ಪಾಠ ಮಾಡ್ತೀನಿ ಅಂದ್ರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ, ಮಧ್ಯದಲ್ಲಿ ಸೇರಿಸ್ಬಿಟ್ಟು ಅದು ಅರ್ಥ ಯಾರು ಗೊತ್ತಾಗಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಗೊತ್ತಾಗ್ಬೋದು. ಅದಕ್ಕೆ ನಾನು ಅದನ್ನ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಏನು ಕನ್ನಡ ಅರ್ಥ. ಎನ್ನೋ ಯುನಿವರ್ಸಲ್ ಫಾರ್ಮರ್ ಇಸ್ ಪ್ರೊವೈಡಿಂಗ್ ಫುಡ್ ಟು ದಿ ಹೋಲ್ ವರ್ಲ್ಡ್, ಅದು ನಾನು ಹೇಳಿದೆ. ಆ ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಡುವನು ಅಂತ ಅನ್ನೋ ಒಂದು ನೇಗಿಲ ಯೋಗಿ ಪದ ಇಷ್ಟು ಅರ್ಥ ಇದೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಅಪರ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷೆ ಬಹಾ ರಮಾಕುಮಾರಿ, ಹರಿಕಥೆಯ ವಿದ್ವಾನ್ ಡಾಕ್ಟರ್ ಲಕ್ಷ್ಮಣ್ ದಾಸ್, ಸಾಹಿತಿ ಚಂದ್ರಶೇಖರ ನಂಗಲಿ ಇತರರು ಇದ್ದರು. ತುಮಕೂರಿನಲ್ಲಿ ರಾಷ್ಟೀಯ ಗ್ರಾಹಕರ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಉದ್ಘಾಟಿಸಿದರು. 20 ವರ್ಷಗಳ ನಂತರ ಭಾರತವು ಉತ್ಪತ್ತಿಯಲ್ಲಿ ವಿಶ್ವದಲ್ಲೇ 5ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಕಾನೂನು ಮಾಪನ ಶಾಸ್ತ್ರ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ರಾಷ್ಟೀಯ ಗ್ರಾಹಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಆಹಾರ ಉತ್ಪಾದನೆಯಲ್ಲಿ ದೇಶವು ಮುಂಚೂಣಿಯಲ್ಲಿದೆ. ಬಟ್ಟೆ, ಸೋಪು ಸೇರಿದಂತೆ ವಿವಿಧ ವಸ್ತುಗಳು ಹಲವಾರು ರೀತಿಯಲ್ಲಿ ಮಾರುಕಟ್ಟೆಗೆ ಬಂದಿದ್ದು ಗ್ರಾಹಕರು ತಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಗುಣಮಟ್ಟದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಖರೀದಿಸಲು ಮುಂದಾಗುತ್ತಿದ್ದಾರೆ ಎಂದರು. ಮಾರುಕಟ್ಟೆಯಲ್ಲಿ ಸಿಗುವ ಹಲವಾರು ವಸ್ತುಗಳನ್ನು ಖರೀದಿಸಿ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನ ಬಳಕೆ ಮಾಡದೆ ಒಂದೆಡೆ ಇಡುವ ಮನೋಭಾವ ಜಾಸ್ತಿಯಲ್ಲಿದೆ ಎಂದರು. ಗ್ರಾಹಕರು ಯಾವುದೇ ವಸ್ತುವನ್ನು ಖರೀದಿಸುವ ಮುನ್ನ ಅದರ ಮೇಲೆ ನಮೂದಿಸಿರುವುದನ್ನ ಒಮ್ಮೆ ಓದಿ ಅನಂತರ ಖರೀದಿಸಿ ಎಂದು ಜಿಲ್ಲಾಧಿಕಾರಿಗಳು ತಿಳಿ ಹೇಳಿದರು. ನಕಲಿ ವಸ್ತುಗಳ ಹಾವಳಿ ಜಾಸ್ತಿ ಆಗಿರುವುದರಿಂದ ಗ್ರಾಹಕರು ಎಚ್ಚರಿಕೆ ವಹಿಸಬೇಕು ಎಂದು ಕೋರಿದರು. ನಮ್ಮ ದೇಶ ವಿಶ್ವದಲ್ಲೇ 5 ಅತಿ ದೊಡ್ಡ ದೇಶಗಳಲ್ಲಿ ಅಂದರೆ ಉತ್ಪತ್ತಿಯಲ್ಲಿ ನಾವು ಎಣಿಕೆ ಮಾಡುವಂತಹ ದೇಶ ಇವತ್ತು ನಾವು ಮುಂದೆ ಬಂದಿದ್ದೇವೆ. ಅದರಲ್ಲಿ ಕಾರಣ ಏನಂತ ಹೇಳಿದ್ರೆ ನಮಗೆ ಹೊರ ದೇಶದಿಂದ ಆಗಿರ್ಬೋದು ಅಥವಾ ನಮ್ಮ ದೇಶದ ಒಳಗೆ ಆಗಿರ್ಬೋದು ಸಾಕಷ್ಟು ರಾ ಮೆಟೀರಿಯಲ್ಸ್ ನಮಗೆ ಇಂಪೋರ್ಟಿಂಗ್ ಇರಲಾಗಿರ್ಬೋದು ಅಥವಾ ಸ್ಥಳೀಯವಾಗಿ ಅದನ್ನ ಉತ್ಪತ್ತಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದೆ. ಅದರಿಂದ ನಮಗೆ ಯಾವುದೇ ಸಾಮಗ್ರಿ ಆಗಿರ್ಬೋದು, ಯಾವುದೇ ಆಹಾರ ಸಾಮಗ್ರಿ ಆಗಿರ್ಬೋದು ಅಥವಾ ಇನ್ನಿತರೆ ಸಾಮಗ್ರಿ ಪದಾರ್ಥಗಳಾಗಿರ್ಬೋದು ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉತ್ಪತ್ತಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಂಡಿದೆ. ಆದರೆ ಆ ಒಂದು ಉತ್ಪತ್ತಿ ಆದ ನಂತರ ಅದರ ಒಂದು ಎಫೆಕ್ಟ್ ಆಗಿ ನಮ್ಮ ದೇಶದಲ್ಲಿ ಕನ್ಸ್ಯೂಮರಿಸಮ್ ಕೂಡ ಹೆಚ್ಚಿಗೆ ಆಗಿದೆ. ಅಂದ್ರೆ ಆ ಒಂದು ಪ್ರೊಡಕ್ಷನ್ ಹೆಚ್ಚಿಗೆ ಆದ ನಂತರ ಅಟ್ ದ ಸೇಮ್ ಟೈಮ್ ಯು ನೀಡ್ ಕನ್ಸ್ಯೂಮರ್ಸ್ ಹೌದು. ಸೊ ಆ ಒಂದು ಇದರಲ್ಲಿ ಆ ಒಂದು ಕನ್ಸ್ಯೂಮರಿಸಮ್ ವಿಷಯವನ್ನು ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ಕಂಡುಬರುತ್ತೆ. ಇವತ್ತು ಯಾವುದೇ ಎಲ್ಲಾ ಇವರಲ್ಲೂ ಕೂಡ ನೀವು ನೋಡಬಹುದು, ಇವತ್ತು ನನ್ನ ಜೇಬಿನಲ್ಲಿ 2 ಮೊಬೈಲ್ ಇದೆ, ಆಯ್ತಾ, ಹಲವಾರು ರೀತಿಯ ಬಟ್ಟೆಗಳಿದೆ.
ಹಲವಾರು ರೀತಿಯ ಸೋಪ್ಗಳಿದೆ, ಹಲವಾರು ರೀತಿಯ ಶ್ಯಾಂಪುಗಳಿದೆ, ಹಲವಾರು ರೀತಿಯ ಎಸಿಗಳಿದೆ. ಸೊ ದೇರ್ ಇಸ್ ಲಾಟ್ ಆಫ್ ಚಾಯ್ಸಸ್ ದಟ್ ಹ್ಯಾಸ್ ಬೀನ್ ಗಿವನ್ ಟು ದಿ ಕನ್ಸ್ಯೂಮರ್ ಟು ಪಿಕ್ ಅ ಪ್ರಾಡಕ್ಟ್. ನೀವು 1990ಕ್ಕಿಂತ ಹಿಂದೆ ಹೋದ್ರೆ ಹಲವಾರು ಪ್ರಾಡಕ್ಟ್ ಪ್ರಶ್ನೆ ಬರ್ತಾ ಇಲ್ಲ. ಒಂದೇ ಟಿವಿ ಅಂದ್ರೆ ಒಂದೇ, ಸೋಪ್ ಅಂದ್ರೆ ಒಂದ್ ಎರಡು ಮೂರು. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ ಅಧ್ಯಕ್ಷೆ ಆರ್ಕೆ ಪ್ರತಿಭಾ, ಗ್ರಾಹಕರ ಜಾಗೃತಿ ಹಕ್ಕು ಮತ್ತು ಶಿಕ್ಷಣ ಪರಿಷತ್ ಕಾರ್ಯದರ್ಶಿ ಹಾಗೂ ವಕೀಲ ಟಿಎಸ್ ನಿರಂಜನ್, ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಹಾಯಕ ನಿಯಂತ್ರಕ ಎಂ ಗುರುಪ್ರಸಾದ್, ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಮಂಟಿಸ್ವಾಮಿ, ಸಿದ್ದಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಎಚ್ಎನ್ ವಿಜಯೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಕೋತಿ ತೋಪಿನಲ್ಲಿ ಅಂಬೇಡ್ಕರ್ ಯುವಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ತುಮಕೂರು ನಗರದ ಕೋತಿ ತೋಪಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಡಾ ಬಿಆರ್ ಅಂಬೇಡ್ಕರ್ ಮತ್ತು ಡಾ ಬಾಬು ಜಗಜೀವನ್ ರಾಮ್ ಯುವಕರ ಸಂಘದಿಂದ ಆಯೋಜಿಸಿದ್ದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗಣ್ಯರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಡಾ ಬಿಆರ್ ಅಂಬೇಡ್ಕರ್, ಡಾ ಬಾಬು ಜಗಜೀವನ್ ರಾಮ್ ಹಾಗೂ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಪ್ರತಿಯೊಬ್ಬರೂ ಕನ್ನಡ ನಾಡು ನುಡಿ ಬಗ್ಗೆ ಪ್ರೀತಿ ಅಭಿಮಾನ ಹೊಂದಬೇಕು, ಭಾಷೆ ಅಭಿವೃದ್ಧಿ ಬೆಳವಣಿಗೆಗೆ ನಾವೆಲ್ಲ ಶ್ರಮಿಸಬೇಕು ಎಂದು ಗಣ್ಯರು ಕರೆ ನೀಡಿದರು. ಕನ್ನಡ ಬಗ್ಗೆ ಪುಷ್ಪಾರ್ಚನೆ ಮಾಡಿದ್ರ ಮುಖಾಂತರ ಈ ಭಾಗದ ಎಲ್ಲ ಮುಖಂಡರುಗಳು ಧ್ವಜಾರೋಹಣ ಮಾಡಲಾಯಿತು. ಮತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಮಜಾ ಭಾರತ ತಂಡದ ಪೂರ್ತಿ ಸಂಪೂರ್ಣವಾದಂತಹ ಟೀಮ್ ನಮ್ಮ ತುಮಕೂರಿಗೆ ಬರ್ತಾ ಇದೆ. ಈ ಭಾಗದ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಸಾಂಸ್ಕೃತಿಕ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರ್ತಾ ಇದ್ದೇವೆ. ಪಾಲಿಕೆ ಸದಸ್ಯ ನಯಾಜ್ ಅಹಮದ್, ಯುವಕರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್, ಮುಖಂಡರಾದ ಸಂಜಯ್ ನಾಯಕ್, ಕಿಶೋರ್ ಯೋಗೀಶ್ ಇತರರು ಇದ್ದರು. ಹಿರಿಯ ಪತ್ರಕರ್ತ ಪಿಟಿಐ ಗಂಗಣ್ಣ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪತ್ತಿನ ಸಹಕಾರ ಸಂಘದಲ್ಲಿ ಸಂತಾಪ ಸೂಚಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿ ಹಿರಿಯ ಪತ್ರಕರ್ತ ಪಿಟಿಐ ಗಂಗಣ್ಣರವರ ನಿಧನಕ್ಕೆ ಸಂತಾಪ ಸೂಚಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಎಸ್ ಗಟ್ಟಿರವರ ಅಧ್ಯಕ್ಷತೆಯಲ್ಲಿ ಸಂತಾಪ ಸೂಚಕ ಸಭೆ ನಡೆಯಿತು. ಪತ್ರಿಕಾ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುವ ಜೊತೆಗೆ ಯಾವುದೇ ಪತ್ರಕರ್ತರಿಗೆ ಅನ್ಯಾಯ ಆದರೆ ತಕ್ಷಣವೇ ಗಂಗಣ್ಣರವರು ಸ್ಪಂದಿಸುತ್ತಿದ್ದರೆಂದು ಅಧ್ಯಕ್ಷ ಟಿಎಸ್ ಗಟ್ಟಿರವರು ನೆನಪಿಸಿಕೊಂಡರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಮೂಲಕ ಗಂಗಣ್ಣರವರು ಜಿಲ್ಲೆಯಲ್ಲೇ ಫೈರ್ ಬ್ರ್ಯಾಂಡ್ ಗಂಗಣ್ಣ ಎಂದೇ ಹೆಸರಾಗಿದ್ದರೆಂದು ಗಟ್ಟಿರವರು ತಿಳಿಸಿದರು. ಅಧಿಕಾರಿಗಳಿಗೆ ಒಂದೇ ರೀತಿ ಗಂಗಣ್ಣನವರು ಸಿಂಹ ಸ್ವಪ್ನರಾಗಿದ್ದರೆಂದು ಸ್ಮರಿಸಿಕೊಂಡರು. ಆಮೇಲೆ ಮತ್ತೆ ಹೇಗೆ ನಾವು ಪತ್ರಿಕಾಗೋಷ್ಠಿಗಳಲ್ಲಿ ಇರಬೇಕು, ಯಾವ ತರ ಪ್ರಶ್ನೆಗಳನ್ನು ಕೇಳಬೇಕು, ಸುದ್ದಿಗಳನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಮಾರ್ಗದರ್ಶನ ಕಂಡು ನಾವೆಲ್ಲ ನಾನಿರ್ಬೋದು, ಅಡ್ವಿಶಪ್ಪ ಇರ್ಬೋದು, ಮತ್ತೇನು ರಾಮಣ್ಣ, ಮತ್ತೆ ಬೇರೆ ಬೇರೆ ಎಲ್ಲರೂ ಕೂಡ ಮಲ್ಲೇಶ, ಇವರೆಲ್ಲ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಹೇಳ್ತಿದ್ರು, ಏ ಬೇಡಪ್ಪ ಹಿಂಗ ಮಾಡಿ ಹಿಂಗ ಮಾಡಿ, ನೀವು ಏನೇ ಮಾಡಿ ನಿಂತು ಡಿಗ್ನಿಫೈಡ್ ಆಗಿದೆ, ನೀವು ಜನರಿಷ್ಟನ್ನ ಉಳಿಸ್ಕೊಳ್ಳಿ, ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಒಂದು ರೀತಿ ಭಯ ಇರಬೇಕು, ಆ ರೀತಿ ನೀವು ವರ್ತನೆ ಮಾಡಿ, ಬೇರೆ ಏನೋ ಗುಂಡಾಗಿರಿ ಮಾಡಿ ಅದು ಮಾಡಿ ಇದು ಮಾಡಿ ನಂತರ ಅವ್ರು ಯಾವತ್ತೂ ಹೇಳಿದವರಲ್ಲ. ಅನೇಕ ಸಂದರ್ಭಗಳಲ್ಲಿ ಪತ್ರಕರ್ತರಿಗೆ ಒಂದು ರೀತಿಯ ಅನ್ಯಾಯ ಅಥವಾ ಅವಮಾನ ಆದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಗಂಗಣ್ಣರವರು ಡೈನಾಮಿಕ್ ಪತ್ರಕರ್ತರೆಂದು ಹೆಸರು ಮಾಡಿದರೆಂದು ಸಂಘದ ನಿರ್ದೇಶಕ ಎಸ್ ವೆಂಕಟೇಶ್ ತಿಳಿಸಿದರು. ಪತ್ರಕರ್ತರು ಯಾವ ರೀತಿ ಇರಬೇಕೆಂದು ಮಾರ್ಗದರ್ಶನ ನೀಡುತ್ತಿದ್ದಾರೆಂದು ಹೇಳಿದರು. ಗಂಗಣ್ಣನವರ ಶಿಸ್ತು ನಡೆಗೆ ಪತ್ರಕರ್ತರೇ ಹೆದರುವಂತಹ ಸ್ಥಿತಿ ಇತ್ತು. ಪತ್ರಕರ್ತರ ಸಂಘದಲ್ಲಿ ಸದಸ್ಯತ್ವ ಪಡೆಯಲು ಅವರ ಕಾಲದಲ್ಲಿ ಭಾರಿ ಪ್ರಯಾಸ ಪಡಬೇಕಾಗುತ್ತಿತ್ತು ಎಂದು ಪತ್ರಕರ್ತ ಎನ್ಎಸ್ ಮಾರುತಿ ಪ್ರಸಾದ್ ನೆನಪಿಸಿಕೊಂಡರು. ಒಬ್ಬ ಪತ್ರಕರ್ತ ಆಗಿರಬೇಕು ಅಂತ ತೋರಿಸ್ಕೊಟ್ಟ ಭೀಷ್ಮ ಅಂತ ಹೇಳಿದ್ರೆ ಎಂ ಗಂಗಪ್ಪನವರು, ಅವ್ರು ನಿಧನ ಆಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೇ ಆದರ್ಶವಾಗಿ ನಮ್ಮ ತುಮಕೂರು ನಗರ ಇನ್ನು ಮುಂದಿನ ಕೂಡ ಪತ್ರಕರ್ತರು ಅವರ ಒಂದು ಎಸ್ ಹೇಳ್ಕೊಂಡು ಅವರ ಏನೊಂದು ಮಾರ್ಗದರ್ಶನ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನ ಬೆಳೆಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಆದರ್ಶವಾದಿಗಳಾಗಿದ್ದರು. ಕಾರ್ಯದರ್ಶಿ ಶಿವಮ್ಮ, ನಿರ್ದೇಶಕರಾದ ಕರುಣಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಗಂಗಣ್ಣನವರ ನಿಧನಕ್ಕೆ ಸಭೆಯು ಒಂದು ನಿಮಿಷ ಮೌನ ಆಚರಿಸಿತು. ಶ್ರೀನಿವಾಸಪುರದಲ್ಲಿ ಹಿಂದಿನ ಶಾಸಕರು ನೀಡಿದ್ದ ನಿವೇಶನದ ಹಕ್ಕುಪತ್ರವನ್ನು ಹಾಲಿ ಸ್ಪೀಕರ್ ರಮೇಶ್ ಕುಮಾರ್ ಕಸಿದುಕೊಂಡು ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ನಾಗರಿಕರು ಆಕ್ರೋಶಗೊಂಡಿದ್ದಾರೆ. ರಾಜಕಾರಣ ಅಂದ್ರೆ ಅಷ್ಟೇ ಅನ್ಸುತ್ತೆ,
ಜನರ ಬಲಹೀನತೆಯನ್ನ ತಮ್ಮ ಬಲವನ್ನಾಗಿ ಬಳಸಿಕೊಂಡು ತಾವು ಬೆಳೆಯೋದು. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂದ್ರೆ, ಆ ಊರಿನ ನಿರಾಶ್ರಿತ ಜನ ಒಂದು ಕಾಲದಲ್ಲಿ ವಸತಿ ಇಲ್ಲದೆ ಇದ್ದಾಗ ಅಂದಿನ ಶಾಸಕರೊಬ್ಬರು ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಕಲ್ಪಿಸಿಕೊಳ್ಳಲು ಸುಮಾರು 600 ಜನರಿಗೆ ಹಕ್ಕುಪತ್ರ ನೀಡಿದ್ರು. ಆದರೆ ನಂತರ ಅದೇ ಕ್ಷೇತ್ರಕ್ಕೆ ಶಾಸಕರಾದ ಮತ್ತೊಬ್ಬ ವ್ಯಕ್ತಿ ಆ ಹಕ್ಕುಪತ್ರ ಸರಿಯಿಲ್ಲ ಅಂತ ಹೇಳಿ ಹಿಂಪಡೆದು ಪುನಃ ತನ್ನ ಬೆಂಬಲಿಗರಿಗೆ ಹಕ್ಕುಪತ್ರಗಳನ್ನ ನೀಡಿ ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಾನೆ. ಏನಿದು ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ಹೀಗೆ ಸಣ್ಣ ವೇದಿಕೆ ಕಾರ್ಯಕ್ರಮದಲ್ಲಿ ಹಕ್ಕುಪತ್ರಗಳನ್ನ ಕೊಡ್ತಿರೋ ಹಾಲಿ ಸ್ಪೀಕರ್ ರಮೇಶ್ ಕುಮಾರ್, ಮತ್ತೊಂದ್ ಕಡೆ ನಮಗೂ ಕೊಡ್ತಾರೇನೋ ಅಂತ ಗುಂಪು ಗುಂಪಾಗಿ ಕೂಡಿರೋ ಜನ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕಂಡುಬಂದ ದೃಶ್ಯಗಳು. ಶ್ರೀನಿವಾಸಪುರದ ಇಂದಿರಾನಗರ ಒಂದು ಕಾಲದಲ್ಲಿ ಬರಡು ಪ್ರದೇಶವಾಗಿತ್ತು. ಆ ಸಂದರ್ಭದಲ್ಲಿನ ಶ್ರೀನಿವಾಸಪುರ ಕ್ಷೇತ್ರದ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ನಿರಾಶ್ರಿತರಿಗೆ ನಿವೇಶನ ಕಲ್ಪಿಸುವ ಉದ್ದೇಶದಿಂದ ಆ ಬರಡು ಪ್ರದೇಶದಲ್ಲಿ ನಿರಾಶ್ರಿತರಿಗೆ ವಸತಿಗಳನ್ನು ನಿರ್ಮಿಸಿಕೊಳ್ಳಲು ಹಕ್ಕುಪತ್ರಗಳನ್ನು ನೀಡಿದ್ರು. ಅದಾದ ನಂತರ ಅಲ್ಲಿ ನಿರಾಶ್ರಿತರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಗಳನ್ನು ನಿರ್ಮಿಸಿ ಸರ್ಕಾರಕ್ಕೆ ಕಂದಾಯವನ್ನು ಪಾವತಿಸುತ್ತಿದ್ರು. ಆದರೆ ಕ್ಷೇತ್ರದಲ್ಲಿ ಜಯಗಳಿಸಿದ ಕಾಂಗ್ರೆಸ್ನ ಶಾಸಕ ರಮೇಶ್ ಕುಮಾರ್ ಹಕ್ಕುಪತ್ರಗಳು ಕ್ರಮಬದ್ಧವಾಗಿಲ್ಲವೆಂದು ನಿವೇಶನ ನಿರ್ಮಿಸಿಕೊಂಡಿದ್ದವರಿಂದ ಬಲವಂತವಾಗಿ ಹಕ್ಕುಪತ್ರಗಳನ್ನು ವಾಪಸ್ ಪಡೆದಿದ್ದಾರೆ. ಆಗ ಕೆಲ ಮಂದಿ ನ್ಯಾಯಾಲಯದ ಮೆಟ್ಟಿಲೇರಿ ಹಕ್ಕುಪತ್ರ ಹಿಂಪಡೆಯುವುದನ್ನ ತಡೆಹಿಡಿಯಲು ಸೂಚಿಸಿದ್ದು, ಆದರೆ ಅದ್ಯಾವುದನ್ನ ರಮೇಶ್ ಕುಮಾರ್ ಲೆಕ್ಕಿಸದೆ ಹಕ್ಕುಪತ್ರಗಳನ್ನ ವಾಪಸ್ ಪಡೆದು ಇಂದು ಪುನಃ ಹಕ್ಕುಪತ್ರಗಳನ್ನ ತಮ್ಮ ಬೆಂಬಲಿಗರು ಹಾಗೂ ತಾವೇ ಎಲ್ಲವೂ ಮಾಡಿದಂತೆ ಹಸನ್ಮುಖಿಯಾಗಿ ಹಕ್ಕುಪತ್ರಗಳನ್ನ ನೀಡುವ ಮೂಲಕ ಪುಕ್ಕಟೆ ಪ್ರಚಾರ ಗಿಟ್ಟಿಸಿಕೊಂಡ್ರು. ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದ್ರೆ ಅದು ಸರಿ ಇರಲಿಲ್ಲ, ಈಗ ನಾನು ಸರಿ ಮಾಡಿದ್ದೇನೆ ಎಂದು ಬೆನ್ನು ತಟ್ಟಿಕೊಂಡ್ರು. ಕೊಟ್ಟಿದ್ರೆ ಅವ್ರು ಇಷ್ಟ ಬಂದ ಕೊಟ್ಟರೆ ಆಗುತ್ತಾ? ದೇಶದಲ್ಲಿ ಕಾನೂನು ಇಲ್ವ? ನಮ್ಮ ಸ್ವಂತ ಆಸ್ತಿನ ಆಸ್ತಿ ಸರ್ಕಾರದ ಜಮೀನನ್ನ ಸೈಟ್ಗಳಾಗಿ ಮಾಡಿಕೊಡೋದಕ್ಕೆ ಒಂದು ನಿಯಮ ಇಲ್ವ? ಆ ನಿಯಮಗಳನ್ನು ಅನುಸರಿಸದೆ ಕೊಡ್ತಕ್ಕಂಥದ್ದು ಅದು ಹಕ್ಕುಪತ್ರ ಆಗಲ್ಲ, ಕಾಗದ ಆಗುತ್ತಷ್ಟೇ. ಈಗ ನಾವು ಎಲ್ಲ ನಿಯಮಗಳನ್ನು ಗೌರವಿಸಿ ಆಶ್ರಯ ಸಮಿತಿಗೆ ಬಂದು ಅರ್ಜಿಗಳನ್ನು ತೆಗೆದುಕೊಂಡು ಅದನ್ನು ಅನುಮೋದನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ಪರಾಮರ್ಶಿಸಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಹೋಗಿ ಅಲ್ಲಿಂದ ವಾಪಸ್ ಬಂದು ಈಗ ಕೊಡ್ತಾರೆ. ಇದು ಅಧಿಕೃತವಾದ ಹಕ್ಕುಪತ್ರ ಸರ್ಕಾರ ಕೊಟ್ಟಿದೆ. ಕೆಲವೇ ದಿವಸಗಳಲ್ಲಿ ಇವರಿಗೆಲ್ಲರಿಗೂ ಕೂಡ ಮನೆಗಳು ಮಂಜೂರು ಮಾಡ್ತಾ ಇದ್ದೇವೆ. ಇವರಿಗೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮನೆ ಕಳಿಸಿ ಇವರಿಗೆಲ್ಲ ಲೇಬರ್ ಕಾರ್ಡ್ ಮಾಡಿಸ್ತಾ ಇದ್ದೀವಿ. ಇತ್ತ ನ್ಯಾಯಾಲಯದಲ್ಲಿ ದಾವೆ ಹಾಗೆ ಇದ್ದರು, ಅದನ್ನ ಕ್ಯಾರೆ ಅನ್ನದ ರಮೇಶ್ ಕುಮಾರ್ ದುರ್ವರ್ತನೆಗೆ ನ್ಯಾಯಾಲಯಕ್ಕೆ ದಾವೆ ಹೂಡಿದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದರೂ ರಮೇಶ್ ಕುಮಾರ್ ಈ ರೀತಿ ಮಾಡುವುದು ಸರಿಯಲ್ಲ, ಆಗ ಕೊಟ್ಟ ಹಕ್ಕುಪತ್ರಗಳು ಸರಿ ಇಲ್ಲದಿದ್ದರೆ ಅಂದಿನ ಅಧಿಕಾರಿಗಳು ಏನು ಮಾಡ್ತಿದ್ರು? ಆಗಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಜ್ಞಾನವಿರಲಿಲ್ವಾ? ಅದೇ ಕಾನೂನು ಈಗಲೂ ಇದೆ. ಅಷ್ಟೇ ಅಲ್ಲದೆ ನಮಗೆ ಹಕ್ಕುಪತ್ರ ನೀಡಿ ಈಗ ಪುನಃ ಬೇರೆಯವರಿಗೆ ಅದೇ ಹಕ್ಕುಪತ್ರ ನೀಡ್ತಿರೋದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ರು. ಒಟ್ಟಲ್ಲಿ ಜನರ ಬಲಹೀನತೆಯನ್ನೇ ನೆಪವಾಗಿಸಿಕೊಂಡು ರಾಜಕೀಯ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ತಿರೋ ಸ್ಪೀಕರ್ರ ಈ ನಡೆ ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದರೂ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಈ ಹಕ್ಕುಪತ್ರ ಕಿತ್ತುಕೊಂಡು ಪುನಃ ಕೊಡುವ ಈ ಪ್ರತಿಕ್ರಿಯೆಯಲ್ಲಿ ಭಾಗಿಯಾಗಿರುವುದು ನೋಡಿದ್ರೆ ಅಧಿಕಾರ ಇದ್ದ ಕಡೆ ಎಲ್ಲವೂ ಇರುತ್ತೆ ಅನ್ನೋದು ನೆನಪಿಗೆ ಬರುತ್ತೆ. ತಿಪಟೂರಿನ ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿಯವರಿಗೆ ಮಾಲ್ಡೀವ್ ಅಂತಾರಾಷ್ಟೀಯ ಎಕನಾಮಿಕ್ಸ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಲಭಿಸಿದೆ. ಮಾಲ್ಡೀವ್ ಅಂತಾರಾಷ್ಟೀಯ ಎಕನಾಮಿಕ್ಸ್ ವಿಶ್ವವಿದ್ಯಾನಿಲಯವು ತಮಗೆ ಗೌರವ ಡಾಕ್ಟರೇಟ್ ನೀಡುತ್ತಿರುವುದು ಸಂತಸ ತಂದಿದೆ ಎಂದು ತಿಪಟೂರಿನ ಷಡಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿಯವರು ಪ್ರತಿಕ್ರಿಯಿಸಿದ್ದಾರೆ. ತಮಗೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ ಮಠದ ಭಕ್ತರಿಗೆ ಸಂದ ಗೌರವವಾಗಿದ್ದು ತಾವು ಇನ್ನಷ್ಟು ಸಮಾಜ ಸೇವೆ ಮಾಡುವ ಜವಾಬ್ದಾರಿ ಲಭಿಸಿದೆ ಎಂದು ಸ್ವಾಮೀಜಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತಿಪಟೂರಿನ ಸಂಸ್ಕಾರ ಭಾರತಿ ಹಾಗೂ ಮಠದ ಭಕ್ತವೃಂದ ಇದೇ ಡಿಸೆಂಬರ್ 31 ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಸ್ವಾಮೀಜಿ ಹೇಳಿದರು. ಈ ಸಾಹಿತ್ಯ ಚಿಂತನೆಯ ಮುಖಾಂತರ ಕೇವಲ ಅಭಿನಂದನಾ ಸಮಾರಂಭ ಅಷ್ಟೇ ಸೀಮಿತವಾಗಬಾರದು, ಅದು ಸಾಹಿತ್ಯಾಸಕ್ತರಿಗೂ ಸಹ ಅಲ್ಲಿ ಹೆಚ್ಚಿನ ಒಂದು ಅವಕಾಶ ಸಿಗಬೇಕು. ಕೇವಲ ಭಾಷಣ, ಕೇವಲ ಆರ, ಕೇವಲ ಹುಲಿಯೂರು ದುರ್ಗದ ಹುಲಿಯೂರಮ್ಮ ದೇವಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅವೈಜ್ಞಾನಿಕ ಕ್ರಮ ಖಂಡಿಸಿ ಹಳೆಯೂರು ಗ್ರಾಮಸ್ಥರು ದೇವಾಲಯದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕುಣಿಗಲ್ ತಾಲೂಕಿನ ಪ್ರಮುಖ ಶಕ್ತಿ ದೇವತೆ ತಾಣವಾದ ಹುಲಿಯೂರು ದುರ್ಗದ ಸಮೀಪ ಹಳೆ ಊರಿನಲ್ಲಿರುವ ಹುಲಿಯೂರಮ್ಮ ದೇವಿಯ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಅವೈಜ್ಞಾನಿಕ ಕ್ರಮ ಖಂಡಿಸಿ ಹಳೆ ಊರು ಗ್ರಾಮಸ್ಥರು ದೇವಾಲಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು.
ಹಳೇವೂರು ಗ್ರಾಮದ ಹಿರಿಯ ಮುಖಂಡ ಹಾಗೂ ದೇವಾಲಯದ ಮಾಜಿ ಕನ್ವೀನಿಯರ್ ನಾಗರಾಜ್ ನೇತೃತ್ವದಲ್ಲಿ ಸಂಘಟಿತ ಗ್ರಾಮಸ್ಥರು, ವ್ಯವಸ್ಥಾಪನಾ ಸಮಿತಿ ಹಾಗೂ ಮುಜರಾಯಿ ಇಲಾಖೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ದೇವರ ಹೆಸರಲ್ಲಿ ಹಣ ಲೂಟಿ ಮಾಡುತ್ತಿರುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿದರು. ನಾಗರಾಜ್ ಮಾತನಾಡಿ, ದೇವಾಲಯವು ವಾರ್ಷಿಕವಾಗಿ ಕೋಟ್ಯಾಂತರ ರೂಪಾಯಿ ಆದಾಯ ಇದ್ದರೂ ಕೆಲ ಖಾಸಗಿ ವ್ಯಕ್ತಿಗಳು ಚಂಡಿಹೋಮ ಇತರೆ ಪೂಜೆಯ ನೆಪದಲ್ಲಿ ತಾವೇ ಪುಸ್ತಕಗಳನ್ನು ಮುದ್ರಿಸಿಕೊಂಡು ಅನಾಮಿಕ ಭಕ್ತರಿಂದ ಸಾವಿರಾರು ರೂಪಾಯಿ ಸುಲಿಗೆ ಮಾಡುತ್ತಿದ್ದಾರೆ. ಇಲ್ಲಿ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಗೌರ್ಮೆಂಟ್ಗೆ ಇದರಿಂದನೇ ಆದಾಯ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಕೇಳಕ್ ಹೋದ್ ನಮ್ಮ ಸ್ನೇಹಿತರನ್ನ ಇಲ್ಲದೆ ಹೋಗಿರೋ ಕೇಸ್ಗಳನ್ನ ಫಿಟ್ ಮಾಡಿ ಇವತ್ತಿನ ಈಗ ಈ ನಡುವೆ ಅವ್ರನ್ನ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಹಾಕ ಹುನ್ನಾರ ನಡೀತಾ ಇದೆ. ಎಫ್ಐಆರ್ ಹಾಕೊಂಡು ಜೈಲಿಗೆ ಕಳಿಸೋ ಹುನ್ನಾರ ನಡೀತದೆ. ಯಾಕೆ ಅಂದ್ರೆ ಬೇರೆಯವ್ರು ಯಾರು ಅವ್ರ ಮುಂದೆ ಪ್ರಶ್ನೆ ಮಾಡಬಾರ್ದು. ಭಯ ಅನಾಮಿಕರು ಅಕ್ರಮವಾಗಿ ವಸೂಲಿ ಮಾಡುತ್ತಿರುವುದನ್ನ ಪ್ರಶ್ನಿಸಿದ ಗ್ರಾಮಸ್ಥರ ಮೇಲೆ ಪೊಲೀಸ್ ಠಾಣೆಗೆ ದೂರು ನೀಡಿ ಅಕ್ರಮ ಪ್ರಶ್ನಿಸಿದವರ ಧ್ವನಿ ಅಡಗಿಸುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತು ವ್ಯವಸ್ಥಾಪನಾ ಸಮಿತಿ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಯುವ ಮುಖಂಡ ಮಹೇಶ್, ಕೋಟ್ಯಾಂತರ ರೂಪಾಯಿ ಆದಾಯ ಇರುವ ದೇವಾಲಯದಲ್ಲಿ ಭಕ್ತರಿಗೆ ಯಾವುದೇ ಮೂಲ ಸೌಕರ್ಯ ಇಲ್ಲ. ಕೋಟ್ಯಾಂತರ ರೂಪಾಯಿ ಆದಾಯ ಇದ್ದರೂ ಅಧಿಕಾರಿಗಳು, ಸಮಿತಿಯ ಕೆಲವರು ನುಂಗಿ ನೀರು ಕುಡಿಯುತ್ತಿದ್ದಾರೆ. ದೇವಾಲಯದಲ್ಲಿ ಭಕ್ತಿ ಮೂಡಿಸುವ ಯಾವುದೇ ಕೆಲಸವಾಗ್ತಿಲ್ಲ, ಕೇವಲ ವ್ಯವಹಾರಿಕ ತಾಣವಾಗಿದೆ ಎಂದರು. ದೇವಾಲಯದಲ್ಲಿ ಕರ ವಸೂಲಿಗಾರ ರಾಜ್ಕುಮಾರ್, ದೇವಾಲಯದ ವ್ಯವಸ್ಥಾಪನಾ ಸಮಿತಿಯವರು ದಬ್ಬಾಳಿಕೆ ಹೆಚ್ಚಾಗಿದೆ. ಇದನ್ನು ಗ್ರಾಮಸ್ಥರು ಪ್ರಶ್ನೆ ಮಾಡುವಂತಿಲ್ಲ, ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ. ತಾವು ಕಂದಾಯ ಇಲಾಖೆಯಿಂದ ನಿಯೋಜನೆಗೊಂಡಿದ್ದು ವ್ಯವಸ್ಥಾಪನಾ ಸಮಿತಿಯ ಕಾಟ ತಡೆಯಲಾಗುತ್ತಿಲ್ಲ, ನಮಗೆ ಮಾತೃ ಇಲಾಖೆಗೆ ಕಳಿಸಿಕೊಡಲು ಸಹಕಾರ ನೀಡಿ ಎಂದು ಬೇಡಿಕೊಂಡಿದ್ದಾರೆ. ಹಾಗೂ ಧರ್ಮದಾಯ ದತ್ತಿ ಇಲಾಖೆಯವರು ಒಂದು ಪಾಂಪ್ಲೆಟ್ ಓಡಿಸೋದು, ಪಾಂಪ್ಲೆಟ್ ಓಡಿಸ್ಬಿಟ್ಟು ಕಳಾಕಾಶಕೃಷ್ಣೆ ಮತ್ತು ಚಂಡಿಕಾ ಹೋಮ ಇತ್ಯಾದಿ ಧಾರ್ಮಿಕ ಪೂಜೆಗಳನ್ನು ಮಾಡ್ತೀವಿ 2019 ಇಸ್ವಿಗೆ ಅಂತ ಅಂದ್ಬಿಟ್ಟು ಒಂದು ಪಾಂಪ್ಲೆಟ್ ಓಡಿಸಿ ಅನಾಥರೈಸ್ ಆಗಿ ಅದು ರಸೀದಿ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ದೇವಸ್ಥಾನದಲ್ಲಿ ವಸೂಲಿ ಮಾಡ್ತಿದ್ದಾರೆ. ದೇವಸ್ಥಾನದಲ್ಲಿ ಎಷ್ಟು ಕಡೆ ರಸೀದಿ ವಸೂಲಿ ಮಾಡಬೇಕು? ದೇವಸ್ಥಾನ ಇರೋದು ಯಾತಕ್ಕೆ? ದೇವಸ್ಥಾನ ಇರೋದು ಭಕ್ತಾದಿಗಳು ಬಂದು ನೆಮ್ಮದಿ ಕಾಣೋಕ್ಕೋಸ್ಕರ ದೇವಸ್ಥಾನ ಇರೋದು. ದೇವಸ್ಥಾನನ ಈ ಧಾರ್ಮಿಕ ದತ್ತಿ ಇಲಾಖೆಯವರು ಇವತ್ತು ವ್ಯಾಪಾರ ಸ್ಥಳ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತಂದು ನಾವು ಬಂದು ದೇವ್ರನ್ನ ಕೇಳ್ಕೊತೀವಿ. ಹೋಗುತ್ತೆ ದೇವರು ನಮಗೆ ಎಲ್ಲನೂ ಪ್ರತಿಯೊಂದನ್ನು ಕೊಡ್ತಾನೆ. ಅದನ್ನು ಬಿಟ್ಬಿಟ್ಟು ದೇವರಿಗೆ ಇವರು ತಿರುಪಾಯಿ ಮಾಡೋ ಸ್ಥಿತಿಗೆ ಇವತ್ತು ಬಂದಿರೋದ್ರಿಂದ ಧಾರ್ಮಿಕ ದತ್ತಿ ಇಲಾಖೆಯವರು ಇವರು ಏನು ಮುಂದೆ ಏನು ಆಕರ್ಷಣೆ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಇವರು ಕೆಲವು ರಸೀದಿ ಪತ್ರಗಳನ್ನೆಲ್ಲ ಪ್ರಿಂಟ್ ಮಾಡ್ತಿದ್ರು, ಅದನ್ನೆಲ್ಲ ಕಿತ್ತು ನಾವು ಇಟ್ಕೊಂಡಿದ್ದೀವಿ. ನೋಡಿ, ಇದಕ್ಕೊಂದಕ್ಕೂ ಅಟೆಸ್ಟೇಷನ್ಸ್ ಇಲ್ಲ, ಬೇಕಾದ್ರೆ ಇದು ನೋಡ್ಕೋಬೋದು ನೀವು. ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ, ಸಿಗ್ನೇಚರ್ ಮೊದಲೇ ಇಲ್ಲ. ಹೇಗೆಂದ್ರೆ ಆಗ ವಸೂಲು ಮಾಡ್ತಾರೆ ದುಡ್ಡು. ಗ್ರಾಮಸ್ಥರ ಪ್ರತಿಭಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪ್ರಭಾರ ಇಒ ಶ್ರೀನಿವಾಸ ನಾಯ್ಕ ಗ್ರಾಮಸ್ಥರ ಅಹವಾಲು ಅರಿಸಿ ಶೀಘ್ರದಲ್ಲೇ ಗ್ರಾಮಸ್ಥರ ಸಭೆ ಕರೆದು ಮುಂದಾಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಅಕ್ರಮವಾಗಿ ದೇವಾಲಯದ ಆವರಣದಲ್ಲಿ ತೊಂದರೆ ಮಾಡಿರುವ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವಂತೆ ಭರವಸೆ ನೀಡಿದರು. ಅದೇ ಅದೇ ಸರ್, ಅದು ನಾವು ಕೇಳಿ ಹುಡುಗರು ಕೇಳಿದಷ್ಟನ್ನೇ ಭಿನ್ನ ಆಗಿ ಗೊತ್ತಾಗಿ ತುಂಬಾ ದಿನ ಆಯ್ತು. ನಾವು ಹೋಮ ಆದ್ಮೇಲೆ ನಾವು ನೋಡ್ರಿ ಡಿ ಸಿ ಎಸ್ ಸಿ ಅವ್ರ ಹತ್ರ ಕಂಪ್ಲೀಟ್ 3 ಸರಿ ಸಿಟ್ಟಿಂಗ್ ಮಾಡಿ ಮಾತಾಡಿದ್ವಿ. ಅದೆಲ್ಲ ಮುಗಿದ ಮೇಲೆ ಹಬ್ಬದೊಳಗೆ ಏನಾದ್ರೂ ಮಾಡಿ ವಿಗ್ರಹ ಭಿನ್ನ ಆಗಿರೋದ್ರ ಬಗ್ಗೆ ಏನಾದ್ರೂ ಒಂದು ಕ್ರಮ ತಗೋದು ಅಂತಾನೆ. ನನ್ನನ್ನು ಅಪಾಯಿಂಟ್ ಆಗೋಕೆ ಮೊದಲು ಎಷ್ಟು ಅಂದ್ರೆ 11th November ನಂದು ಫೈಲ್ ಹೋಗಿತ್ತು. ಇನ್ನು ನನಗೆ ಆರ್ಡರ್ ಇಶ್ಯೂ ಮಾಡೋದಕ್ಕಿಂತ ಮೊದಲೇ ಕರೆದು ಮಾತಾಡಿ, ಹಾಗಾಗಿ ನಾನು ಆರ್ಡರ್ ತಗೊಂಡು ರಿಪೋರ್ಟ್ ಆಗಕ್ಕೆ ಮೊದಲೇ ಕಂಪ್ಲೀಟ್ ಎಲ್ಲ ಸ್ಟಡಿ ಮಾಡಿದ್ದೆ. ಹಾಗಾಗಿ ಅದು ವಿನಾಕಾರಣ ಗ್ರಾಮಸ್ಥರ ಮೇಲೆ ನೀಡಲಾಗಿರುವ ದೂರು ಹಿಂಪಡೆಯುವಂತೆ ಒತ್ತಾಯಿಸಿದ್ರು. ಅಲ್ಲಿನ ಗ್ರಾಮಸ್ಥರು ವಿನಾಕಾರಣ ಗ್ರಾಮಸ್ಥರ ಮೇಲೆ ನೀಡಲಾಗಿರುವ ದೂರನ್ನ ಹಿಂಪಡೆಯುವಂತೆ ಒತ್ತಾಯಿಸಿದ್ರು. ನೆಲಮಂಗಲ ತಾಲೂಕಿನ ಗಡಿ ಗ್ರಾಮದ ಹುಲಿಕುಂಟೆಯಲ್ಲಿ ವರಪ್ರದ ಬೇಟೆ ರಂಗನಾಥ ಸ್ವಾಮಿಯ ಕೋಲುಬೇಟೆ ಜಾತ್ರೆ ಅದ್ದೂರಿಯಾಗಿ ನಡೆಯಿತು.
ತಾಲೂಕು ಗಡಿ ಗ್ರಾಮ ಹುಲಿಕುಂಟೆಯಲ್ಲಿ ವರಪ್ರದ ಬೇಟೆ ರಂಗನಾಥ ಸ್ವಾಮಿಯ ಕೋರಿಪೇಟೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ನೆಲಮಂಗಲ ತಾಲೂಕಿನ ಗಡಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆಯಲ್ಲಿ ವರಪ್ರದ ಬೇಟೆ ರಂಗನಾಥ ಸ್ವಾಮಿಯ ಕೋರಿಪೇಟೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಬೇಟೆ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಹುಲಿಕುಂಟೆ ದೇವಾಲಯದ ಬಳಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಬೇಟೆ ಕೊಡುವ ಕದಿರು ಆಲದ ಮರದ ಮೈದಾನದಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ಸುತ್ತಮುತ್ತಲ ಹತ್ತಾರು ಗ್ರಾಮದ ಜನರು ತಂಡೋಪತಂಡವಾಗಿ ಕೋಲು ಕುಡುಗೋಲು ಮುಂತಾದ ಆಯುಧಗಳನ್ನು ಹಿಡಿದು ಗರ್ಜಿಸುತ್ತಾ ಬೇಟೆ ರಂಗನಾಥನ ದರ್ಶನ ಪಡೆದು ಬೇಟೆಯಾಡಿದ ಪ್ರಾಣಿಗಳನ್ನು ಬೇಟೆ ರಂಗನಾಥನಿಗೆ ಅರ್ಪಿಸುವುದು ಪುರಾತನ ಕಾಲದಿಂದಲೂ ವಾಡಿಕೆಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವುದನ್ನು ನಿಷೇಧಿಸಿರುವುದರಿಂದ ಸುತ್ತಮುತ್ತಲ ಗ್ರಾಮಸ್ಥರು ಕೋಲು ಕುಡುಗೋಲುಗಳನ್ನು ಹಿಡಿದು ಬೇಟೆಯ ಮೆರುಗನ್ನು ಹೆಚ್ಚಿಸುತ್ತಿರುವುದು ಬೇಟೆ ರಂಗನಾಥ ಸ್ವಾಮಿಯ ಜಾತ್ರೆಗೆ ಮೆರುಗು ಎಂದು ಮುಖಂಡ ವಾದಕುಂಟೆ ಸುರೇಶ್ ತಿಳಿಸಿದರು. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ತುಂಬಾ ಅಕ್ಕಪಕ್ಕ ಗ್ರಾಮದವರು ಹಿಂದೂ ಮುಂದೆ ಗಲಾಟೆ ನಡೀತಾ ಇದ್ದ ಸಂಭವಗಳಿತ್ತು. ಈಗಿನ ಶಾಸಕರು ಏನು ಅಕ್ಕಷ್ಟು ಈಚೆಗೆ ಏನು ಬಂದಿದ್ದಾರೆ ಅವರು ಎಲ್ಲ ಯಾವುದೇ ಗಲಾಟೆಗಳಿಲ್ಲದೆ ಯಾವುದೇ ಎಲ್ಲರೂ ನಿಭಾಯಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಹೋಗುತ್ತಿರುತ್ತೆ. ಬೇಟೆಗಳು ತುಂಬಾ ಇದರಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಅವರ ಅನ್ನದಾನ ಮತ್ತೆ ಮುಂಚೆ ಪಾನ್ ಹೆಸರುಗಳ ನಂತರ ಎಲ್ಲ ಈಗಿನ ಶಾಸಕರುಗಳು ಎಲ್ಲ ಅನುಕೂಲವಾಗಿ ಜನಗಳಿಗೆ ಯಾವುದೇ ರೀತಿಯ ಇನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರ ತವರೂರಾದ ಹುಲಿಕುಂಟೆಯಲ್ಲಿ ಅನಾದಿ ಕಾಲದಿಂದಲೂ ಈ ಜಾತ್ರೆ ನಡೆಯುತ್ತಿರುವುದು ವಿಶೇಷ. ಪ್ರತಿ ವರ್ಷವೂ ಶಾಸಕರು ಜಾತ್ರೆಯ ಉಸ್ತುವಾರಿ ವಹಿಸುತ್ತಿರುವುದು ಕುಲದೇವ ಬೇಟೆ ರಂಗನ ಆಶೀರ್ವಾದದಿಂದ. ಇಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಸಾರಿಗೆ ನಿಗಮಕ್ಕೆ ನೇಮಕ ಮಾಡಿದ್ದಾರೆ. ಸರ್ಕಾರ ಬೀಳುವ ಮಾತಿಲ್ಲ, ಮಾಧ್ಯಮಗಳು ಸುದ್ದಿಯನ್ನ ತಿರುಚುತ್ತಿವೆ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಸುಭದ್ರ ಸರ್ಕಾರ ನಡೆಯುತ್ತಿದೆ ಎಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಮಣಯ್ಯ ತಿಳಿಸಿದರು. ಶಾಂತಿಯುತವಾಗಿ ಯಾವುದೇ ನಿರಾಳವಾಗಿ ತೊಂದರೆಗಳಿಲ್ಲದೆ ಅದು ಆಗ್ತದೆ. ಸುಮ್ಮನೆ ಇದು ಯಾವುದೋ ಮೀಡಿಯಾದವರು ಇದನ್ನ ಕೆಲವು ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಈ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಯಾವುದೇ ಇಲ್ಲಿ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. 5 ವರ್ಷದ ಸಹ ಇದನ್ನ ನಾವು ಆಡಳಿತ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ತಾಲೂಕಿನ ಜನತೆ, ಕಾರ್ಯಕರ್ತರು, ಮುಖಂಡರು ಮತ್ತು ತಾಲೂಕಿನ ಹಿರಿಯ ಮುಖಂಡರಾದ ಆರ್ ಜಿ ವೆಂಕಟೇಶ್ವರ ಆಶೀರ್ವಾದ, ರಾಜ್ಯದ ಮುಖಂಡರುಗಳಾದಂತಹ ಸಿದ್ದರಾಮಯ್ಯನವರು ಜಿಯವರು, ಪರಮೇಶ್ಜಿಯವರು, ದಿನೇಶ್ ಗುಂಡೂರಾವ್ಜಿಯವರು, ಕೃಷ್ಣ ಬೈರೇಗೌಡರು, ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದ ಹೈಕಮಾಂಡಿನ ಆರೈಕೆ ಸಿಕ್ಕಿ ನಮಗೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರನ್ನಾಗಿ ಕೊಟ್ಟಿದ್ದಾರೆ. ನಾವು ಕಳೆದ 5 ವರ್ಷಗಳಲ್ಲಿ ಯಾವ ರೀತಿ ತಾಲೂಕಲ್ಲಿ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಹೋದ್ವೋ ಆ ರೀತಿ ಈ ಕೊಟ್ಟಂತ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಈ ನಾಡಿನ ಈ ರಾಜ್ಯ ಜನತೆಗೆ ಅದನ್ನ ಅಭಿವೃದ್ಧಿ ಪರವಾಗಿ ನಾನು ಕೆಲಸವನ್ನ ಮಾಡಿಕೊಂಡು ಹೋಗ್ತೀನಿ. ಈ ಸಂದರ್ಭದಲ್ಲಿ ಕೋಲುಪೇಟೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೇಟೆ ರಂಗನಾಥನ ವಿಶೇಷ ಹೂವಿನ ಅಲಂಕಾರ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಹಾಗೂ ಮಜ್ಜಿಗೆ ಪ್ಯಾಕ್ಗಳನ್ನ ಶಾಸಕರು ವಿತರಿಸುತ್ತಿದ್ದ ದೃಶ್ಯ ವಿಶೇಷವಾಗಿತ್ತು. ಹಾಗೂ ಆಂಧ್ರ ಮೂಲದ ಕನ್ನಯ್ಯ ಎಂಬಾತ ಗಾಂಧಿ ವೇಷಧಾರಿಯಾಗಿ ಉರಿ ಬಿಸಿಲಿನಲ್ಲಿ ನಿಂತು ಜಾತ್ರೆಯ ಮೆರಗನ್ನ ಹೆಚ್ಚಿಸಿದ್ರು. ಇನ್ನು ಸಾವಿರಾರು ಭಕ್ತರು ಹಾಗೂ ಪೊಲೀಸರ ನಡುವೆ ಕಳ್ಳರು ತಮ್ಮ ಕೈಚಳಕ ತೋರಿಸಿ ಪಕ್ಕದ ಗ್ರಾಮದ ಐನಹಳ್ಳಿಯ ಚನ್ನಲಕ್ಷ್ಮಮ್ಮ ಎಂಬುವರ ಕುತ್ತಿಗೆಯಿಂದ 40 ಗ್ರಾಂ ತೂಕದ ಮಾಂಗಲ್ಯ ಸರವನ್ನ ಪರಾರಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರುಗಳು ಸೇರಿದಂತೆ ಊರಿನ ಹಲವಾರು ಯುವಕರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದ ಅವಧಿ ಹಂಚಿಕೆ ಬಗ್ಗೆ ಕುಳಿತು ಚರ್ಚಿಸಬೇಕೆಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಅವಧಿ ಹಂಚಿಕೆ ಸೂತ್ರ ಮಾಡಿಕೊಳ್ಳುವಾಗ ಇದ್ದ ಮುಖಂಡರು ಕುಳಿತು ಚರ್ಚಿಸಿದರೆ ಮಾತ್ರ ಅಧಿಕಾರ ಹಂಚಿಕೆ ಸೂತ್ರ ಸುಸೂತ್ರವಾಗಲಿದೆ ಎಂದು ಸಚಿವ ಶ್ರೀನಿವಾಸ್ ಹೇರೂರು ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದರು. ಅಂದು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಅವರು ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದು ಸೂಚಿಸಿದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿಯ ಜೊತೆ ಜೆಡಿಎಸ್ನ ಕೆಲ ಮುಖಂಡರು ಒಡಂಬಡಿಕೆ ಮಾಡಿಕೊಂಡರು. ಒಂದು ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಜಾತಿ ಸೀಮಿತ ಮಾಡಿಕೊಂಡು ಈ ವಿಚಾರವನ್ನ ಎಳೆದು ತರುವುದು ತಪ್ಪು, ಅಂತಹವರನ್ನ ಆಯಾ ಸಮುದಾಯದ ಮುಖಂಡರೇ ಹೊರಗಿಡುವುದು ಒಳ್ಳೆಯದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಬಿಜೆಪಿ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ವಿರುದ್ದ ಹರಿಹಾಯ್ದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಿ ಮೋಹನ್, ಸುನಿತಾ, ಜಿಆರ್ ಶಿವಕುಮಾರ್, ಕುಮಾರ್ ಅಣ್ಣಪ್ಪ ಸ್ವಾಮಿ, ಕೃಷ್ಣಮೂರ್ತಿ, ಸಾದಿಕ್, ಭಾರತೀ ದೇವಿ ಯಾವುದೋ ಒಂದು ಪಕ್ಷ ಯಾರಿಗೂ ವಿರುದ್ಧ ಐತೆ ಅದು ಅನ್ನೋದ್ರ ಬಗ್ಗೆ ಕೊಡ್ತಕ್ಕಂಥದ್ದು ಸರಿಯಿಲ್ಲ. ಅಧಿಕಾರ ಬೇಕು ಅಂತಂದರೆ ಯಾರು ಕೂತ್ಕೊಂಡು ಮಾತಾಡಿರ್ತಾರೋ ಅವತ್ತು ಯಾರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರ್ತಾರೋ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಆ ಜಿಲ್ಲಾ ಮುಖಂಡರು ಕೂತ್ಕೊಂಡು ಮಾತಾಡಬೇಕು.
ಜಿಲ್ಲಾ ನಮ್ಮಲ್ಲಿ ಮುಖ್ಯಮಂತ್ರಿ ಜೊತೆ ಕುಮಾರಸ್ವಾಮಿ ಜೊತೆ ಕುತ್ಕೊಂಡು ಮಾತನಾಡಿ ಅದನ್ನು ಡಿಸೈಡ್ ಮಾಡಿರ್ತಕ್ಕಂಥದ್ದು, ಯಾವ ಯಾವ ಪಕ್ಷ ಜೊತೆ ಹೋಗ್ಬೇಕು ಅನ್ನೋದು ನಿರ್ಣಯ ತಾಳ್ತಕ್ಕಂಥದ್ದು, ರಾಜ್ಯ ಮಟ್ಟದ ತಾಳ್ತಕ್ಕಂಥದ್ದು, ನಾವು ಅವರ ಆದೇಶ ಪಾಲಿಸ್ತಕ್ಕಂಥದ್ದು ಜಿಲ್ಲಾ ಮುಖಂಡರ ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ಜಿಲ್ಲಾ ಮುಖಂಡರು ಏನು ನಮ್ಮ ಹೈಕಮಾಂಡ್ನವ್ರು ಏನು ಹೇಳಿರ್ತಾರೋ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತೀವಿ. ಅದಕ್ಕೆ ಈಗ ಅವ್ರನ್ನ ತೋರಿಸ್ತಾರೆ ಇವ್ರನ್ನ ತೋರಿಸ್ತಾರೆ ಅಂತ ಪೇಪರ್ನಾಗೆ ಕೊಟ್ಟ ಕ್ಷಣಕ್ಕೆ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅವ್ರಿಗೆ ಪ್ರಾಮಾಣಿಕವಾಗಿ ಅಧಿಕಾರ ಬೇಕು ಅಂತಂದರೆ ಯಾರು ಅವತ್ತು ಕೂತು ಮಾತಾಡಿರ್ತಾರೆ, ಜಿಲ್ಲಾ ಪಕ್ಷದ ಮುಖಂಡರು ಯಾರಿರ್ತಾರೋ ಆ ಮುಖಂಡರು ಮಾತನಾಡಿದರೆ ಅದಕ್ಕೆ ಅರ್ಥ ಇರುತ್ತೆ, ಬೆಲೆ ಇರುತ್ತೆ, ಅವ್ರಿಗೆ ಅಧಿಕಾರ ಸಿಗುತ್ತೆ. ಅದನ್ನು ಬಿಟ್ಟು ಆದಿಲೋಗೋ ಬೀದಿಲೋಗರೆಲ್ಲ ಕೂತ್ಕೊಂಡು ಪತ್ರಿಕಾ ಅಧಿಕಾರಿ ನಾಗೇಂದ್ರಪ್ಪ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಂಘದ ಮೊದಲನೇ ಮಹಡಿಯ ಕಟ್ಟಡವನ್ನು ಶಾಸಕ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೇ ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯಾಗುತ್ತಿದ್ದು ಗ್ರಾಮೀಣ ಭಾಗದ ಜನರಿಗೆ ಮಿಲ್ಕ್ ಮತ್ತು ಸಿಲ್ಕ್ ಜೀವನಾಡಿಯಾಗಿದೆ. ಈ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲು ಸರ್ಕಾರಕ್ಕೆ ಅನುಮೋದನೆ ಕಳುಹಿಸಿದ್ದೇನೆ ಎಂದು ಕ್ಷೇತ್ರದ ಶಾಸಕ ನಿಸರ್ಗ ಎಲ್ಎನ್ ನಾರಾಯಣಸ್ವಾಮಿ ತಿಳಿಸಿದರು. ಅವರು ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ಮೊದಲನೆಯ ಮಹಡಿಯ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿ, ರೈತರು ರೈತರಿಗಾಗಿ ರೈತರಿಗೋಸ್ಕರ ಇರುವ ಏಕೈಕ ಸಂಘವೆಂದರೆ ಅದು ಹಾಲು ಉತ್ಪಾದಕರ ಸಂಘ, ಸಹಕಾರ ಸಂಘ. ರೈತರು ಸಂಘದಿಂದ ದೊರೆಯುವ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ಗ್ರಾಮಕ್ಕೆ ವಿಶೇಷ ಪ್ಯಾಕೇಜ್ ಮಾಡಿ ಅಭಿವೃದ್ಧಿ ಮಾಡಲಾಗುವುದು. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಹಿಂದುಳಿದ ಗ್ರಾಮಗಳನ್ನು ಪರಿಶೀಲಿಸಿ ಅವುಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಬಮುಲ್ ಉಪಾಧ್ಯಕ್ಷ ಇರಿಗೇನಹಳ್ಳಿ ಬಿ ಶ್ರೀನಿವಾಸ್ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡುತ್ತಿದ್ದು ಹಾಲು ಉತ್ಪಾದಕರು ಬೆಂಗಳೂರು ಹಾಲು ಒಕ್ಕೂಟದಿಂದ ದೊರೆಯುವ ಉತ್ತಮ ಗುಣಮಟ್ಟದ ಪಶು ಆಹಾರವನ್ನು ಬಳಸಿ ಕೊಬ್ಬಿನಾಂಶವಿರುವ ಉತ್ತಮ ಹಾಲನ್ನು ಪಡೆಯಿರಿ. ಮೊದಲನೆಯ ಮಹಡಿ ಕಟ್ಟಡಗಳನ್ನು ಶುದ್ದ ಕುಡಿಯುವ ನೀರಿನ ಘಟಕಗಳು ಬಮುಲ್ನ ಸಹಾಯಧನದಿಂದ ಉದ್ಘಾಟನೆಗೊಂಡಿವೆ. ಇಷ್ಟೇ ಅಲ್ಲದೆ ಹಸು ಸಾಕಾಣಿಕೆಗೆ ಶೇಕಡ 3% ಬಡ್ಡಿಯಲ್ಲಿ 5 ವರ್ಷಗಳ ಅವಧಿಗೆ ಸಾಲ ನೀಡಲಾಗುವುದು. ಅತಿ ಶೀಘ್ರದಲ್ಲಿ ಕನಕಪುರದಲ್ಲಿ 550 ಕೋಟಿ ರು ವೆಚ್ಚದಲ್ಲಿ ಮೆಗಾ ಡೈರಿಯನ್ನು ನಿರ್ಮಿಸಲಾಗುತ್ತಿದೆ. ಇದರ ಉದ್ಘಾಟನೆ ನಂತರ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹಧನ ನೀಡುವ ಗುರಿ ಇದೆ. ನಮ್ಮ ತಾಲೂಕಿನಲ್ಲಿ ಅತಿ ಶೀಘ್ರದಲ್ಲಿ ಗುಣಮಟ್ಟದ ಪಶು ಆಹಾರ ಘಟಕವನ್ನು ಪ್ರಾರಂಭಿಸಲು ಅನುಮೋದನೆ ದೊರೆಯಲಿದೆ. ಇದರಿಂದ ರೈತರ ಮಕ್ಕಳಿಗೆ ಕೆಲಸ ದೊರೆಯುವಂತಾಗುತ್ತದೆ ಎಂದರು. ಎಪಿಎಂಸಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಬಮುಲ್ನ ಸಹಕಾರದೊಂದಿಗೆ ಶುದ್ದ ಕುಡಿಯುವ ನೀರಿನ ಘಟಕಗಳನ್ನು ತೆರೆದು ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕೊಳವೆ ಬಾವಿ ನೀರು ಶುದ್ದವಿರುವುದಿಲ್ಲ, ಬೆಳೆಗಳಿಗೆ ಮಾತ್ರ ಯೋಗ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹಳ್ಳಿಗಳ ಉದ್ದಾರಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಲು ಪ್ರಧಾನಿ ಮೋದಿ ಜೊತೆಯಲ್ಲಿ ಚರ್ಚಿಸಿ ರಾಜ್ಯಕ್ಕೆ ವಿಶೇಷ ಅನುದಾನ ಪಡೆಯಲಿದ್ದಾರೆ ಎಂದರು. ಕಟ್ಟಡಗಳ ಉದ್ಘಾಟನೆ ಆಗುವುದು, ಕೆಲವು ಕಟ್ಟಡಗಳೇ ಇಲ್ಲಿದ್ದಂತ ಸಂಘಗಳಿಗೆ ಕಟ್ಟಡಗಳು ಮಾಡ್ತಿರೋ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ ಅವರು ಈ ಒಂದು ಬೆಂಗಳೂರು ಹಾಲು ಕೂಟದ ನಿರ್ದೇಶಕರಾದ್ಮೇಲೆ ಈ ಹೈನುಗಾರಿಕೆಯ ಒಂದು ವಾತಾವರಣವನ್ನು ಇಡೀ ತಾಲೂಕಿನಾದ್ಯಂತ ಅತ್ಯುತ್ತಮವಾದ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿ ಇಂಥದ್ದೆಲ್ಲ ಮಾಡುವುದ ಒಬ್ಬ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಇಂಥ ಎಲ್ಲ ಕೆಲಸಗಳನ್ನು ಮಾಡಬಹುದು ಅಂತ ಇಡೀ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಹೈನುಗಾರಿಕೆಯ ರೈತರುಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಅವ್ರನ್ನ ನಾವು ಈ ಹೈನುಗಾರಿಕೆಯ ನಿರ್ದೇಶಕರಾಗಿ ನಾವೆಲ್ಲ ಒಂದು ಆಯ್ಕೆ ಮಾಡಿದಂತ ಒಂದು ಆ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಅವರ ಋಣನ ದೈವಿಪಿ ತಾಲೂಕಿನ ಋಣನ ಅವ್ರು ತೀರಿಸ್ಕೊಂಡಿದ್ದಾರೆ ಅಂತ ನಾನು ಈ ಮುಖಾಂತರ ತಿಳಿಸಿಕೊಡ್ತೇನೆ. ಹೈನುಗಾರಿಕೆ ಸಂಬಂಧಪಟ್ಟಂತೆ ಎಲ್ಲಾ ತರವಾದ ಒಂದು ಸಂಬಂಧಪಟ್ಟ ನಿರ್ದೇಶಕರಿಗೆ ಒಂದು ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಾಧಮ್ಮ ಮುನಿರಾಜು, ಎಪಿಎಂಸಿ ಅಧ್ಯಕ್ಷ ಮಂಜುನಾಥ್, ತಾಲೂಕು ಪಂಚಾಯಿತಿ ಸದಸ್ಯೆ ಶ್ರೀಮತಿ ಶೈಲಾ ಜಗದೀಶ್, ಎಸಿ ನಾಗರಾಜ್, ಅನಿಲ್ ಕುಮಾರ್ ಹೋಬಳಿ, ಜೆಡಿಎಸ್ ಅಧ್ಯಕ್ಷ ಚಂದ್ರೇಗೌಡ, ಚಿಕ್ಕ ನಾರಾಯಣ ಸ್ವಾಮಿ, ಗೌರಮ್ಮ ಅಂಜನಮ್ಮ, ಎಂ ವೇಣು ಸೇರಿದಂತೆ ಅನೇಕರು ಭಾಗವಹಿಸಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಮುಂದಾಗಬೇಕೆಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಕನಕ ಜಯಂತ್ಯೋತ್ಸವ ಉದ್ಘಾಟಿಸಿ ಕರೆ ನೀಡಿದ್ದಾರೆ. ಕನಕದಾಸರ ಚಿಂತನೆಗಳ ನೆರಳಲ್ಲಿ ಬದುಕು ಕಟ್ಟಿಕೊಂಡರೆ ಪ್ರಗತಿಪರವಾದ ಜೀವನ ನಡೆಸಬಹುದು ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿಯ ಪ್ರವಾಸಿ ಮಂದಿರದ ಆವರಣದಲ್ಲಿ ದಾಸವರೇಣಿಯ ಕನಕದಾಸರ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂದೆ ತನ್ನಿ, ಎಲ್ಲಾ ಸಮುದಾಯಗಳ ಹಿತವನ್ನು ಜನಪ್ರತಿನಿಧಿಗಳು ಬಯಸಬೇಕು. ಪ್ರಾಮಾಣಿಕ ಸೇವೆಯನ್ನ ಮಾಡಲು ಅನುವು ಮಾಡಿಕೊಟ್ಟ ಸಣ್ಣಪುಟ್ಟ ಸಮುದಾಯಗಳಿಗೆ ಧನ್ಯವಾದಗಳು. ಅನೇಕ ಮಹನೀಯರ ಆಚರಣೆಗಳ ಸಂದರ್ಭದಲ್ಲಿ ಹೇಳುವ ಒಳ್ಳೆಯ ವಿಚಾರಗಳನ್ನು ಅಳವಡಿಸಿಕೊಳ್ಳುವ
ಕೊಡಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ರಾಮಾಂಜಿನಪ್ಪ ಮಾತನಾಡಿ, ಜಯಂತಿಗಳನ್ನು ಮಾಡುವುದರಿಂದ ಸಮುದಾಯದ ಉನ್ನತೀಕರಣ ಸಾಧ್ಯ. ಚರ್ಚ್ ಮಸೀದಿಗಳಲ್ಲಿ ಧಾರ್ಮಿಕವಾಗಿ ಬೆರೆತು ಸಮುದಾಯದ ಅಭಿವೃದ್ಧಿ ಸಾಧಿಸುತ್ತಾರೆ. ನಾವುಗಳು ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡಿ ಪ್ರಗತಿ ಕಾಣಬೇಕು ಎಂದರು. ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಕೂಡ ಅಜರಾಮರವಾಗಿ ಕನಕದಾಸರು ನಿಂತಿರ್ತಾರೆ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಕೀರ್ತನೆಗಳ ಮುಖ್ಯನಾಗತಕ್ಕಂಥದ್ದನ್ನ ಅವ್ರು ಗಮನಿಸಬೇಕಾಗುತ್ತೆ. ಪ್ರತಿಯೊಬ್ಬ ಮಹನೀಯರು ಕೂಡ ತಂದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಅನೇಕ ಆಚರಣೆಗಳನ್ನ ಮಾಡ್ತೀವಿ, ಸುಮಾರು 14-16 ಆಚರಣೆಗಳನ್ನ ವರ್ಷದಲ್ಲಿ ಮಾಡ್ತೀವಿ. ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಬಸವಣ್ಣವರಿಂದ ಹಿಡಿದು ಬುದ್ಧರಿಂದ ಹಿಡಿದು ಅಂಬೇಡ್ಕರ್ ಇಂದ ಹಿಡಿದು ಎಲ್ಲರೂ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡುವ ಮುಖ್ಯನ ಸಮಾಜವನ್ನು ಪರಿವರ್ತನೆ ದಿಕ್ಕಿನ ತೆಗೆದುಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಕೆಲಸವನ್ನ ಅವರು ಮಾಡಿದರು. ಅವರು ನಮಗೆ ಆದರ್ಶಗಳಾಗಿ ನೀಡಬೇಕಾಗುತ್ತೆ. ಈ ಆಚರಣೆಗಳನ್ನ ಯಾಕೆ ಮಾಡ್ತೀವಿ ಅಂದ್ರೆ ಬಹುಶಃ ಬಿಇಒ ವೆಂಕಟೇಶಯ್ಯ, ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ರಂಗನಾಥ್, ನಿರ್ದೇಶಕ ಬಸವರಾಜು, ಜಯಣ್ಣ, ದೊಡ್ಡಯ್ಯ, ಲಿಂಗರಾಜು, ಮರಿಯಣ್ಣ ಇದ್ದರು. ತಿಪಟೂರಿನಲ್ಲಿ ಡಿಸೆಂಬರ್ 30ರಂದು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ತಾಲೂಕು ಮಟ್ಟದ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ತಾಲೂಕು ಸಂಘ ವತಿಯಿಂದ ತಾಲೂಕು ಮಟ್ಟದ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ತಿಪಟೂರಿನ ಕಲ್ಪತರು ಆಡಿಟೋರಿಯಂನಲ್ಲಿ ಇದೇ ಭಾನುವಾರ ಆಯೋಜಿಸಲಾಗಿದೆ ಎಂದು ಸಂಘದ ತಾಲೂಕು ಅಧ್ಯಕ್ಷ ಇಜಿ ಶಿವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಸಂಘದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಭಾನುವಾರ ನಡೆಯಲಿರುವ ಸಮಾರಂಭದ ಸಾನ್ನಿಧ್ಯವನ್ನು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಶ್ರೀ ಗುರುಪದೇಶಿಕೇಂದ್ರ ಸ್ವಾಮೀಜಿ, ಗುರುಕುಲಾನಂದಾಶ್ರಮದ ಎಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ ವಹಿಸಲಿದ್ದಾರೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಕರಿ ವೃಷಭ ದೇಶಿಕೇಂದ್ರ ಸ್ವಾಮೀಜಿ, ಷಡಕ್ಷರ ಮಠದ ರುದ್ರಮುನಿ ಸ್ವಾಮೀಜಿ, ಹೊನ್ನವಳ್ಳಿ ಮಠದ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಉದ್ಘಾಟನೆಯನ್ನು ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಸಂಘದ ರಾಜ್ಯಾಧ್ಯಕ್ಷ ನಿರಂಜನ್ ವಹಿಸಲಿದ್ದಾರೆ. ಮಾಜಿ ಶಾಸಕ ಕೆ ಷಡಕ್ಷರಿ, ಶಾಸಕ ಜ್ಯೋತಿ ಗಣೇಶ್ ಪ್ರತಿಭಾನ್ವಿತರಿಗೆ ಪುರಸ್ಕಾರ ನೀಡಲಿದ್ದು, ರಾಜ್ಯ ಸರ್ಕಾರ ಅಪರ ಕಾರ್ಯದರ್ಶಿ ದಯಾಶಂಕರ್ ಹಿತನುಡಿಗಳನ್ನು ಆಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಬಿ ನಂಜಾಮುರಿ, ಜೆಡಿಎಸ್ ಮುಖಂಡ ಲೋಕೇಶ್ವರ್ ಮತ್ತಿತರರು ಭಾಗವಹಿಸಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇದೇ ತಾಲೂಕಿನ ವಿಜಯನಗರದ ಕಲ್ಪತರು ಆಡಿಟೋರಿಯಂನಲ್ಲಿ ದಿನಾಂಕ 30/12/2018 ಭಾನುವಾರ ಹಮ್ಮಿಕೊಂಡಿದೆ. ಸಮಯ 10:00 ಇಳಿದಿದೆ. ಎಲ್ಲ ನಮ್ಮ ವೀರಶೈವ ಮಕ್ಕಳ ಬಾಂಧವರು ಹಾಗೂ ಸಮಾಜ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಕೆಎಂ ಸ್ವಾಮಿ, ಖಜಾಂಚಿ ಉಮೇಶ್, ಸದಸ್ಯರಾದ ಕೆಎನ್ ನವೀನ್ ಕುಮಾರ್, ತೋಂಟಾರಾಧ್ಯ ದಿವಾಕರ್, ಸಿಆರ್ ಮೋಹನ್ ಮತ್ತಿತರರು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.